ಮಂಡ್ಯ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೂಮಿ ಪೂಜೆ ಮಾಡಿದ್ದು ಕಾಮಗಾರಿಯ ಆರಂಭಕ್ಕೆ ಚಾಲನೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯದ ಪೌರಾಡಳಿತ ರೇಷ್ಮೆ ತೋಟಗಾರಿಕೆ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಕೆಆರ್ಪೇಟೆ ಪಟ್ಟಣದ ಅಗ್ರಹಾರ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳೊಂದಿಗೆ ವಿಜಯೋತ್ಸವ ಆಚರಿಸಿದರು. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ರಾಮ ಮಂದಿರ ನಿರ್ಮಾಣಕ್ಕೆ ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ಮಾಡುವ ಮೂಲಕ ಕೊಟ್ಟ ಮಾತಿನಂತೆ ನಡೆಯುವ ಜೊತೆಗೆ ದೇಶದ ಬಹುಸಂಖ್ಯಾತ ಹಿಂದೂ ಜನರ ಭಾವನೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ. ದೇಶದ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಸಚಿವ ನಾರಾಯಣಗೌಡ ಅಭಿಮಾನದಿಂದ ವರ್ಷಗಳಿಂದ ಒಂದು ಮಂದಿರವನ್ನು ಕಟ್ಟುವಂಥ ಹೋರಾಟ ಇತ್ತು. ಅದು ಸುಪ್ರೀಂ ಕೋರ್ಟ್ನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ಬೋದು ಅನ್ನೋ ಒಂದು ತೀರ್ಪು ಬಂದ ತಕ್ಷಣವೇ ಪ್ರತಿಯೊಂದು ಅರೇಂಜ್ಮೆಂಟನ್ನು ಮಾಡಿಕೊಂಡು ನಮ್ಮ ಪೂಜ್ಯ ನರೇಂದ್ರ ಮೋದಿಯವರು ಪೂಜೆಗೆ ಹೋಗಿದ್ದಾರೆ. ನಾವು ಸಹ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ತಾಲೂಕಿನಲ್ಲಿ 33 ಕೋಟಿ ಅನುದಾನ ಜನರಲ್ ಮತ್ತು ಈ ಸಿಮೆಂಟ್ ರಸ್ತೆ ಮತ್ತು ಕೆರೆಂಡಿಗಳಿಗೆ ಪ್ರತಿಯೊಂದು ಗ್ರಾಮಕ್ಕೂ 10-15-20-25 ಲಕ್ಷ ಅನುದಾನವನ್ನು ಮಾಡಿ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು ವಾಸಣ್ಣ ಇರ್ಬೋದು, ನಮ್ಮ ಅಂಬರೀಷಣ್ಣ ಇರ್ಬೋದು, ನಮ್ಮ ನಾಗೇಂದ್ರಣ್ಣ ಅವರಿರ್ಬೋದು, ನಮ್ಮ ತಮ್ಮಣ್ಣಜಿ ಇದ್ದಾರೆ, ನಮ್ಮ ಕುಮಾರಣ್ಣ ಅವರಿದ್ದಾರೆ, ನಾಗಣ್ಣ ಅವರಿದ್ದಾರೆ, ಇನ್ನೂ ಇತರ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಖುಷಿ ಖುಷಿಯಿಂದ ಯುವಕ ಜಿ ಇದ್ದಾರೆ, ವಾಸಣ್ಣ ಇದ್ದಾರೆ, ಎಲ್ಲ ಸೇರಿ ಒಂದು ದಿನ ಒಂದು ಮಂದಿರ ನಿರ್ಮಾಣ ಆಗೋದು ಒಂದು ಜೊತೆ ಖುಷಿ. ಅದ್ರ ಜೊತೆ ಜೊತೆಗೆ ನಾವು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಎಲ್ಲ ಸಹಕರಿಸ್ಬೇಕು ಅಂತ ಎಲ್ಲರಿಗೂ ವಂದನೆ ಮಾಡಿ ನನ್ನ ಮಾತು ಮುಗಿಸ್ತಾರೆ. ಕೆಆರ್ಪೇಟೆಯ 4 ಬಸ್ ನಿಲ್ದಾಣದ ನಿರ್ಮಾಣಕ್ಕೆ ಸದ್ಯದಲ್ಲಿಯೇ ಭೂಮಿ ಪೂಜೆ. ಮಂಡ್ಯ, ತೆಂಡೇಕೆರೆ, ಅಕ್ಕಿ ಹೆಬ್ಬಾಳು, ಬೂಕನಕೆರೆ ಮತ್ತು ಸಂತೆ ಬಾಚನ ಗ್ರಾಮಗಳಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣಕ್ಕೆ ರಾಜ್ಯ ಸರ್ಕಾರವು ಮಂಜೂರಾತಿ ನೀಡಿದ್ದು ಸದ್ಯದಲ್ಲಿಯೇ ಬಸ್ ನಿಲ್ದಾಣ ಕಾಮಗಾರಿ ಆರಂಭವಾಗಲಿದೆ ಎಂದು ಜನರ ಚಪ್ಪಾಳೆಯ ನಡುವೆ ಸಚಿವ ನಾರಾಯಣಗೌಡ ಘೋಷಿಸಿದರು. ವಾಸಣ್ಣ ಗುದ್ಲಿ ಹೊಡೆದ್ರಿ.